ಹಾಯ್ ವೀಕ್ಷಕರೇ, ನಾನು ನಿಮ್ಮ ಸಾರಾ ಜೋನಾಥನ್. ಎಲ್ಲರಿಗೂ ದೋಸಂ ಕುಕಿಂಗ್ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳಿಂದ ನನಗೆ ತುಂಬ ಜನರು ಮೆಸೇಜ್ ಮಾಡಿ ನಾನ್ ವೆಜ್ ರೆಸಿಪಿನ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ರಿ. ಅದಕ್ಕೆ ಇವತ್ತು ನಾನು ಒಂದು ನಾನ್ ವೆಜ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದುವೇ ಬ್ಯಾಚುಲರ್ಸ್ಗೆ ಸ್ಪೆಷಲ್ ಆಗಿರುವಂಥ ಒಂದು ಮಟನ್ ಫ್ರೈ. ಇನ್ಯಾಕೆ ತಡ, ಬನ್ನಿ ನೋಡೋಣ. ಮಟನ್ ಫ್ರೈಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ 1/2 kg ಮಟನ್ನ ತೊಗೊಂಡಿದ್ದೀನಿ. ಒಂದು ಟೊಮ್ಯಾಟೊ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 3 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿದ್ದೀನಿ. 8-10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಕಟ್ ಮಾಡಿರುವಂಥ ಕೊತ್ತಂಬರಿ ಸೊಪ್ಪು, 10 ಬೆಳ್ಳುಳ್ಳಿ ಹೆಸಳು, 2 ಸ್ಪೂನು ಕಾಳು ಮೆಣಸು, 2 ಸ್ಪೂನ್ ಜೀರಿಗೆ, 1/2 ಕಪ್ಪು ಎಣ್ಣೆ, 1/2 ನಿಂಬೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಅರಶಿನದ ಪುಡಿ. ಮೊದಲನೇದಾಗಿ ಮಟನ್ ಫ್ರೈಗೆ ನಾವು ಮಸಾಲೆನ ರುಬ್ಕೊಳ್ಳೋಣ. ಅದಕ್ಕೆ ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 2 ಸ್ಪೂನಷ್ಟು ಕಾಳು ಮೆಣಸನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನು ಜೀರಿಗೆ, 1 ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, 10 ಬೆಳ್ಳುಳ್ಳಿ ಹೆಸಳು, 10 ಬ್ಯಾಡಗಿ ಮೆಣಸಿನ್ಕಾಯಿ, ಇದಿಷ್ಟು ಹಾಕ್ಕೊಂಡು ಒಂಚೂರು ನೀರು ಸೇರಿಸ್ಕೊಳ್ಳಿ. ಇದನ್ನು ನುಣ್ಣಗೆ ರುಬ್ಕೊಳ್ಳಿ. ವೀಕ್ಷಕರೆ, ನಾನೀಗ ಇದನ್ನು ಮಸಾಲೆನ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ 1 ಕಟ್ ಮಾಡಿರೋವಂಥ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಅರಶಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಮತ್ತೊಂದು ಸರಿ ನೀವು ರುಬ್ಕೊಳ್ಳಿ. ನೋಡಿ ವೀಕ್ಷಕರೇ, ಈಗ ಮಸಾಲೆ ರೆಡಿಯಾಗಿದೆ. ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೀವು ಅನ್ಕೋತಾ ಇರ್ಬೋದು, ಯಾಕಪ್ಪ ಟೊಮೆಟೊನ ಲಾಸ್ಟಲ್ಲಿ ಹಾಕಿದ್ರು, ಮರ್ತುಬಿಟ್ರ ಅಂತ ಅನ್ಕೋತಿದ್ದಿರ್ಬೋದಲ್ವಾ. ಇಲ್ಲ, ನಾನು ಮರ್ತಿಲ್ಲ. ನೀರು ಹಾಕಿರ್ತೀವಿ, ಜೊತೆಗೆ ಟೊಮೆಟೊನೂ ಹಾಕ್ಬಿಟ್ರೆ ಅದರಲ್ಲೂ ನೀರು ಬಿಡುತ್ತೆ. ಅದಕ್ಕೆ ನಾನು ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ನಾನು ಟೊಮೆಟೊನ ಹಿಂಡಲ್ಲಿ ಹಾಕ್ಕೊಂಡು ಮತ್ತೊಂದು ಸರಿ ರುಬ್ಕೊಂಡಿದ್ದೀನಿ. ಮೊದಲನೇದಾಗಿ ನಾನಿಲ್ಲಿ ಒಂದು ಸ್ಟೌವ್ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1/2 ಕಪ್ಪಷ್ಟು ಎಣ್ಣೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಿಲಿ. ಈಗ ಎಣ್ಣೆ ಕಾದಿದೆ. ಇದಕ್ಕೆ ನಾನು 2 ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡಿ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಬಾಡಿ ಗೋಲ್ಡನ್ ಬ್ರೌನ್ ಬಂದಿದೆ. ಇದಕ್ಕೆ ನಾನು ಇವಾಗ ರುಬ್ಬಿರೋ ಮಸಾಲೆನ ನಾನು ಹಾಕ್ಕೊಳ್ತಾ ಇದ್ದೀನಿ. ಸಿಮ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ಬೆಂದು ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ನೀವು ಈ ಮಸಾಲೆನ ಚೆನ್ನಾಗಿ ಫ್ರೈ ಮಾಡಬೇಕು. ಮಧ್ಯ ಕೈ ಆಡ್ತಾ ಇರಿ, ಇಲ್ಲಾಂದರೆ ತಲೆ ಕಚ್ಕೊಬಿಡುತ್ತೆ. ನೋಡಿ ವೀಕ್ಷಕರೇ, ಈಗ ಇದು ಚೆನ್ನಾಗಿ ಎಣ್ಣೆ ಬಿಟ್ಟು ಹಸಿ ವಾಸನೆ ಹೋಗಿದೆ. ಇದಕ್ಕೆ ನಾನು 1/2 kg ಮಟನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಮಟನ್ಗೆ ಚೆನ್ನಾಗಿ ಅಂಟ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಒಂಚೂರು ನೀರು ಹಾಕ್ಕೊಳ್ತಾ ಇದ್ದೀನಿ.
ಅವಾಗ ಅವಾಗ ಮಧ್ಯ ಮಿಕ್ಸ್ ಮಾಡಿ ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ಈ ರೆಸಿಪಿನ ವೆಜಿಟೇರಿಯನ್ಸ್ ನೋಡಿಕೊಂಡು ಏನಪ್ಪ ಈ ರೆಸಿಪಿ ಮಾಡ್ತಾಯಿದ್ದಾರೆ ನಮಗೇನು ಇಲ್ವಾ ಅಂತ ಅಂದ್ಕೊಳ್ಳೋರಿಗೆ ಇದೇ ಮಸಾಲೆನ ನೀವು ರುಬ್ಬಿಟ್ಕೊಂಡು ವೆಜ್ ರೆಸಿಪಿಗಳನ್ನ ನೀವು ಮಾಡ್ಕೋಬೋದು. ಪನ್ನೀರ್ ಆಗಲಿ ಅಥವಾ ಮಶ್ರೂಮ್ ಗ್ರೇವಿಗೆ ಇದೇ ಮಸಾಲೆ ಹಾಕಿ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಚಿಕನ್ ಇಷ್ಟಪಡೋರು ಕೂಡ ಇದೇ ಮಸಾಲೆನ ನೀವು ಚಿಕನ್ಗೆ ಹಾಕಿ ನೀವು ಚಿಕನ್ ಗ್ರೇವಿನ ನೀವು ಮಾಡ್ಕೋಬೋದು. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ವೀಕ್ಷಕರೇ. ಇದಕ್ಕೆ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಮಟನ್ನ ಮಾಡ್ತಾ ಇದ್ರಿ ಅಂದರೆ ನೀವು ಜಾಸ್ತಿ ಕ್ವಾಂಟಿಟಿ ಸ್ಪೈಸಸ್ನ ನೀವು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ನೀವೇ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನಾನು ಇನ್ನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಮಟನ್ ಬೇಯಲಿಕ್ಕೆ. ಇದೀಗ ಚೆನ್ನಾಗಿ ಬೇಯಲಿ. ಅಥವಾ ಮನೆಗೆ ಗೆಸ್ಟ್ ಏನಾದರೂ ದಿಢೀರಾಗಿ ಬಂದುಬಿಟ್ರೆ ನೀವು ಮಟನ್ನ ಕುಕ್ಕರಲ್ಲಿ ಎರಡು ವಿಷಲ್ನ ಚೆನ್ನಾಗಿ ಬೇಯಿಸ್ಕೊಂಡು ಇದೇ ಪ್ರೋಸೆಸ್ಸಲ್ಲಿ ನೀವು ಬೇಗನೆ ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಈಗ ಮಟನ್ ಫ್ರೈ ರೆಡಿಯಾಗಿದೆ. ನೀವು ನೋಡ್ತಾ ಇರ್ಬೋದು ಮಟನ್ ತುಂಬ ಚೆನ್ನಾಗಿ ಬೆಂದಿದೆ. ಈಗ ನಾನಿಲ್ಲಿ ಸ್ಟೌವ್ನ ಆಫ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಾಲು ಭಾಗದಷ್ಟು ನಿಂಬೆಹಣ್ಣು ರಸನ ನಾನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಘಮ ಘಮ ಅಂತ ಇದೆ ವೀಕ್ಷಕರೇ, ಎಷ್ಟೊತ್ತಿಗೆ ಟೇಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ತಾ ಇದೆ. ನೋಡೋಕ್ಕೂ ತುಂಬ ಟೆಂಪ್ಟಿಂಗ್ ಆಗಿದೆ. ನಾನು ಈ ರೆಸಿಪಿನ ನಾನು ನಮ್ಮಮ್ಮನಿಂದ ಕಲ್ತ್ಕೊಂಡೆ. ಅಮ್ಮ ಅಂತಂದರೆ ನಮ್ಮಮ್ಮ ಅಲ್ಲ, ನನ್ನ ಹಸ್ಬೆಂಡ್ದು ಅಮ್ಮ, ನಾನು ಅವ್ರನ್ನ ಅಮ್ಮ ಅಂತಲೇ ಕರೆಯೋದು. ಒಂದ್ಸರಿ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ರುಚಿಕರವಾದ ಮಟನ್ ಫ್ರೈ ರೆಡಿಯಾಗಿದೆ. ನೋಡೋಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ, ಘಮ ಘಮ ಅಂತಲೂ ಇದೆ, ಎಷ್ಟೊತ್ತಿಗೆ ಟೇಸ್ಟ್ ಮಾಡ್ತೀನಿ ಅಂತ ಕೂಡ ಅನ್ನಿಸ್ತಾ ಇದೆ. ಈಗ ನಾನು ಇದನ್ನು ನಿಮಗೆ ಟೇಸ್ಟ್ ಮಾಡಿ ನಾನು ನಿಮಗೆ ಹೇಳ್ತೀನಿ. ಸೂಪರಾಗಿದೆ ವೀಕ್ಷಕರೇ, ಖಾರ ಖಾರವಾಗಿ ರುಚಿಕರವಾಗಿದೆ, ಸೂಪರಾಗಿದೆ. ಇದನ್ನು ಅಕ್ಕಿ ರೊಟ್ಟಿ, ಅನ್ನ ಅಥವಾ ಅನ್ನ ಬೇಳೆ ಸಾರಿಗೆ ಇದನ್ನು ಸೈಡಿಗೆ ಇಟ್ಕೊಂಡು ನೀವು ಇದನ್ನು ಸವಿಬೋದು. ತುಂಬ ರುಚಿಕರವಾಗಿದೆ. ಒಂದ್ಸರಿ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ. ನೀವು ಪದೇ ಪದೇ ಈ ರೆಸಿಪಿನ ನೀವು ಖಂಡಿತ ಮಾಡಿಕೊಂಡೇ ಮಾಡ್ಕೊಳ್ತೀರ. ನಿಮಗೆ ಇನ್ನೊಂದು ವಿಚಾರ ಹೇಳದೆ ಮರ್ತುಬಿಟ್ಟಿದೆ. ಆಗಲೇ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ, ಅದನ್ನು ನೀವು ಜಾಸ್ತಿಯಾಗಿ ಮಾಡಿಟ್ಕೊಂಡು ನೀವು ಏರ್ಟೈಟ್ ಕಂಟೈನರಲ್ಲಿ ಇಟ್ಕೊಂಡು ನೀವು ಅಪ್ ಟು 1 ಮಂತ್ವರೆಗೆ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡು ಸಹ ನೀವು ಯೂಸ್ ಮಾಡ್ಬೋದು. ಟೇಸ್ಟ್ ಮಾತ್ರ ಸೂಪರಾಗಿದೆ ವೀಕ್ಷಕರೇ. ನಿಮಗೆ ನಮ್ಮ ಕೈ ರುಚಿನೂ ನೋಡಬೇಕು ಅಂತ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನಿಮಗೆ ನಮ್ಮ ನಂಬರ್ನ ಕೊಟ್ಟಿರ್ತೀನಿ, ನೀವು ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ನಾನು ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹ್ಯಾಪಿ ಕುಕಿಂಗ್.